ನೀವು ಬಸ್ಲೇ ಆಗ್ತಾವ್ ಗೊತ್ತಾಗ್ತಿಲ್ಲ. ಹುಲಿ ಚರ್ಮಾನ ರೆಡಿ ಆದ್ರೆಲ್ಲಾ ರೆಡಿ ಆದ್ರೆ ನಾಟ ಆಡೋದ್ರಿ ನಾಟ ಅಂದ್ರೆ ಹೌದು ನಾಟ ಅಂದ್ರೆ ಗಂಡ ಅನ್ನಾತ ಆಯ್ಕೆ ಇದು ದಿಕ್ ಕೈತಿ ಈ ತಾಯಿ ಅನ್ನೋದಕ್ಕೆ ತಾಯಿ ಅನ್ನೋದಕ್ಕೆ ಅದಕ್ಕೆ ಹೇಳ್ತಾರ ಮಾಡ್ಕೊಂಡು ಹೇಳ್ತಂದ್ರೆ ಹೌದೌದು ಮೂರನೇ ತಾಯಿ ಹೌದೌದು ಹೇಳ್ತಾನದ ವಿಷಯ ಬೇರೆ ಹೌದೌದು ನೋಡಿ ನಿಮ್ಮ ಅಪ್ಪ ಮೂರನೇ ತಾಯಿ ಅಂದ್ರೆ ಮತ್ತೆ ಅವ್ನು ಸಂಶಯ ಬರ್ಬೇಕು ಸಂಶಯ ಸಂಶಯ ನಿವಾರಣೆ ಮಾಡೋ ಹೌದೌದು ಸಂಶಯ ಬರಬೇಕು ಮೊದಲು ಸಾವು ಬರ್ಬೇಕು ಹೌದು ಸಂಶಯ ಬರಬಾರ್ದು ಹೌದೌದು ಹಂಗೆ ನಿವಾರಣೆ ಮಾಡೋ ಇದು ಸಂಶಯ ಬರ್ಬೇಕು ಅವಾಗ ಏನಪ್ಪ ಕೇಳಿ ಪಾರ್ವತಿ ಪರಮೇಶ್ವರ ಮತ್ ಪಳ್ಳಿ ಅಂತ ಚಲೋ ಆಯ್ತು ಬರೀ ಮಾಡ್ತೀವ ನಮಗ ಸೋಪ್ ನಮಗ ಸೋಪ್ ಬ್ಯಾಡ ಅಂದ್ರೆ ಕೇಳಲಿಲ್ಲ ಬ್ಯಾಡ ಅಂದ್ರೆ ಕೇಳಲಿಲ್ಲ ಹೌದ ಮತ್ ಸೋಕ ಸೋಕ ಸೋತ್ರ ಏನ್ ಮಾತಾಗೈತಿ ಹೌದೌದು ಮಾತಂದ್ರೆ ಮಾತು ಹೆಚ್ಚಿರಬೇಕ ಹೌದು ಇದ ಡಿಗಾಮೆ ಅಂತೈತಿ ಹೌದೌದು ಅಂದ್ರೆ ಬಸ್ಲಿ ಹೌದು ಆನಂದ್ ಡೆಲಿವರ್ ಮದುವೆ ಹೌದ ಹಿಂದೇನ ಹುಟ್ಟಿಲ್ಲ ಹುಲಿ ಚರ್ಮ ನಿಲ್ಲ ಹುಲಿ ಚರ್ಮ ನಿಲ್ಲ ಹೆಚ್ಚಿಟ್ಟು ಡಿಗಾಮೆ ಆಯ್ತು ಇದು ಬಸ್ಲಿ ಆಗಿಲ್ಲ ಹೌದೌದು ಬಸ್ಲಿ ಆಗಿನ ಎಲ್ಲಿ ಹೊಂಟಪ್ಪ ಅಂತ ಕೇಳೋ ಅರೇಂಜ್ಗಳು ಹೊಂಟ ಅರೇಂಜ್ ಗುಡ್ಡಲಾಗುವಂತ ಅಲ್ಲಿ ಗುಡ್ಡಲಾಗ ಋಷಿಗಳು ಏನ್ರ ನೋಡಕ್ ಇವ್ರು ಬೆನ್ನ ಐತ್ರಿ ಹೌದು ಹೌದು ಋಷಿಗಳು ಏನ್ರ ಅಂದ್ರ ಯಾಬರಿ ನೀ ಒಂದು ಟೈಮ್ ಯಾರು ಕರಿಬೇಕು ಅಲ್ಲಿ ಮಾತ್ರ ಹಂಗ ಕೇಳಕ್ಕೂ ಕೊಟ್ಟಿದ್ದೆ ನಿನಗೇನು ಆಗಿಲ್ಲ ಹೌದು ಹೌದು ಮೊನ್ನೇನ ಸಾಕು ಮೇನ ಬಟ್ಟೆ ಕೇಳಕ್ಕೆ ಚಿತ್ರ ಹೆಣ್ಮಕ್ಳು ಏನ್ ತಿನ್ಬೇಕು ಹೌದು ಇದೇನ್ ತಲೆ ಕೆಟ್ಟ ಜಾಮಲ ಹೌದು 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 ಇದು ಹುಚ್ಚ ಅನ್ಬೇಕಲ್ಲ ಹುಚ್ಚ ನಮಗ ಇದನ್ನ ನೋಡಕ್ಕೆ ಋಷಿಗಳು ಕಂಡ್ರನ್ನ ಇಟ್ಟರೆ ಹೌದು ಅವಾಗ ನಿಮ್ ನಿಮ್ಮತಾಗ ಸೇರಿಕಿಲ್ಲ ನಿಮ್ ನಿಮ್ಮತಾಗ ಸೇರಿಕಿಲ್ಲ ಅವಾಗ ಏಳು ಮಂದಿ ಋಷಿಗಳು ಬಂದ ಯಾರ ಏಳು ಮಂದಿ ಋಷಿಗಳು ಬಂದ ಹೌದು ಹೌದು ನಿಮ್ಮ ಅಪ್ಪ ಪರಮಾತ್ಮ ಕಳಿಸಿ ಯಾಕೆ ಕೊಟ್ಟಾರ ಏನು ಕೊಟ್ಟಾನ ಏನ್ ಕೊಟ್ಟಾರ ನಮ್ಮ ಹೆಂಡ ಮೇಲೆ ಯಾವಾಗ ಮನಸ್ಸು ಮಾಡಿ ಅಂದ ಮೇಲತ್ತ ಹೌದ ನಿನ್ನ ಲಿಂಗ ಕಳಿಸಿ ಭೂಮಿ ಬರೀ ಭೂಮಿ ತಲೆ ಮೇಲೆ ಭೂಮಿ ಬಿದ್ದೈತಿ ಮಣ್ಣಿನ ಹೆಂಡತಿ ಹೋಗುತ್ತೆ ಅಂದ್ರೆ ಏನಾದ್ರು ಲಿಂಗವಲ್ಲ ಇಲ್ಲ ಎಲ್ಲಿ ಹೆಂಗಾಗುತ್ತೆ ಹೌದೌದು ಎಲ್ಲಿ ಕಷ್ಟ ಬರುತ್ತೆ ಅಲ್ಲಿ ಕರ್ಕೊಬೇಕು ಹೌದು ನಾ ಕೇಳ ಈಗ ನನಗೂ ಹಿಂಗ ಹೇಳಬೇಕು ಅವಾಗ ಏನಪ್ಪ ಕೇಳಿ ಒಂದು ಲಿಂಗ ಬೆಳಕಿತ್ತು ಹಾಕಿತ್ತು ದೇವಾಲಯ ಜಗತ್ತಿನ ಎಲ್ಲ ಪಾರ್ವಜಿಸಬೇಕು ಅವರು ಹೌದು ಹೌದು ತಾಯಿ ಉದಿಸ್ಬೇಕು ನೀನ ಇವ ಸಲವಾಕ್ಯ ನೀನ ಸಲವಾಕ್ಯ ನೀನ ನಿನ್ನ ಬಿಟ್ಟರೆ ಯಾರ್ಯಾರಲ್ಲ ಅವರು ಹೊಡಿತು ನೀನ ಈಗ ಭೂಮಿ ಅಲ್ಲೋಲ್ ಕರುಣ ಪರಮಾತ್ಮ ಲಿಂಗ ಬೆಳೆದಕ್ಕೆ ನಮ್ನ ಹೆಂಗ ಕಾಪಾಡಂದಾಗ ಹೌದು ಹೌದು ಪಾರ್ವತಿ ಆ ಲಿಂಗ ತಗೊಂಡ್ ತಾನು ತಾಕಿಟ್ಕೊಂಡ ಪಾರ್ವತಿ ಲಿಂಗ ತಗೊಂಡ ಮೂರು ಲಿಂಗ ನಮ್ದು ಇಟ್ಕೊಂಡು ಹೌದು ಅವಾಗ ಅವನಿಯಾಗಿ ಐತಿ ಹೌದು ನಿನಗ ಅಭಿನಯ ಕೊಡಲ ಇದ ಯಾವ ಪ್ರಾಪ್ತಿ ಬ್ರಹ್ಮಾಂಡ ಪುರಾಣ ಬ್ರಹ್ಮಾಂಡ ಪುರಾಣ ಕೃಷ್ಣ ಬೃಂದ ದರ್ಶನ ಪ್ರಿಯರ ಪ್ರಶ್ನೆ ಏ ದರ್ಶನ ಪ್ರಿಯರ ಬ್ರಹ್ಮಾಂಡ ಪುರಾಣ ನಾ ಕೊಡ್ತೀನಿ ಹೌದೌದು ಅವಾಗ ಯವನಿ ಆಗ್ತದ ಯವನಿ ಆಗ್ತಾ ಅಂದ್ರೆ ನಿಮ್ಮ ಅಪ್ಪ ಲಿಂಗ ಇಲ್ದ ಕೇಳಕತ್ತಾನ ಅವಾಗ ನಿಮ್ಮ ಅಪ್ಪ ಲಿಂಗ ಇತ್ತು ಏನಿಲ್ಲೋ ಲಿಂಗ ಹಚ್ಕೊಂಡ್ ಅನ್ನೋ ಇಲ್ಲೋ ಮತ್ತ ನಿಮ್ಮ ಅಪ್ಪ ಲಿಂಗ ಯಾವ ಚಿಹ್ನೆ ಐತಿ ನಾನ್ ದಿನಗರ್ಷಿ ಹೌದೌದು ರಿಪೀಟ್ ರಿಪೀಟ್ ಹೌದು ಈಗ ನೀನು ಘರ್ಷಣೆ ಕೊಡ ಸಂಶಯ ಬಂದ್ರೆ ಬ್ರಹ್ಮಾಂಡ ಪುರಾಣಿ ನಾನು ಹೆಚ್ಚಾಕ ನಾ ಇಂತ ಹುಡುಗಿ ಆಡ್ತಿರ್ತೀನ ಹೌದು ನಾ ಇಂತ ಬಾಳ ಹುಡುಗಿ ಆಡ್ತಿರ್ತೀರಿ ಹೌದೌದು ಯಾರ ಮಾತು ಕೇಳಿ ಏನಾರ ಮಾತಾಡಕ್ ಹೋಗ್ಬಾರ್ರೆ ನೀನು ಕೇಳ್ತು ಮಾತಾಡ್ತದ ಮಾತಾಡ್ತದ ಏನಕ್ಕೆ ಯಾರ್ಯಾರ ಫೋನ್ ಹಾಕಿ ಏನಾರ ಮಾತಾಡಿ ಫೋನ್ಯಾಗ ಏನಾರ ಹೇಳಿ ಹಣ್ಣು ಕೊಂಡವ್ರ ಇಲ್ಲಿ ನನ್ನ ಕೈಯಾಗ ಹೊರ ಹೇಳಿ ಏನ ಅದಕ್ಕೆ ಸೋಲು ನನ್ನ ಮಕ್ಕಳಿವೆ ಲಿಂಗ ಕಾಪಲ್ ಲಿಂಗ ತೋರಿ ನಮಗ್ ಬಾಯಿ ಮನೆಯವರು ಹೊತ್ತು ಮಾಡೋಣ ಮಕ್ಕಳು ಹೊತ್ತು ಮಾಡ್ಕೊಂಡು ಅದಕ್ಕಾಗಿ ಪಗಡಿ ಅದು ಪದ ಆಡ್ತನು ಹೌದೌದು ಹುಡುಗರು ಹಾಡ್ರಿ ಏನಂತ ಹೇಳಿ ಹೇಳ್ರು ಇವರ ಅಪ್ಪ ಶಿವ ವರ ಕೊಟ್ಟ ಶಿವ ಯಾರಿಗೆ ಯಾರಿಗೆ ಕೊಟ್ಟ ವಿಘ್ನ ಕಾಯ್ದು ವಿಘ್ನ ಪರಿಹಾರ ಮಾಡಿದ್ರು ಏನ್ ಮಾಡ್ಯಾರ ಇದನ್ನೆಲ್ಲಿ ತಂದ್ರಿ ಏನು ತಂದ್ರಿ ಮಾವನ ಸಲೀಬಿ ಹೌದೌದು ನೋಡಿಲ್ಲಿ ಎಲ್ಲಾ ಕಡೆ ಬೇರೆ ಎಲ್ಲಾ ಕಡೆ ಬೇರೆ ಇದೇನೈತ ಇದು ವಿಜಯನಗರ ಹುಡುಗಿ ಹುಡುಗಿ ಬಂದ್ರೆ ಯಾವಾಗ ಮರದಲ್ಲಿ ಬಗರಿಗೆ ಸುತ್ತು ಹೊಗಳ್ಕೊಂಡ್ರೆ ಒಂದ್ 5 ನಿಮಿಷ ತಿರುಗಬೇಕಾದ ತಿರುಗಬೇಕ ನಿಮ್ಮ ಸಾಕು ಬಗರಿ ಇಲ್ಲ
ನಾವು ತಿರ್ಸಾರ್ ನಮ್ ತಾಗೈತಿ. ಹೌದ ಹೌದ. ನಿನ್ನ ತಾಗ ಏನೈತಿ? ಏನಿಲ್ಲ ಏನಿಲ್ಲ. ಹೌದೌದು. ಇವತ್ತ ನಿನ್ನ ತಾಗ ಏನೇನೋ ಇಲ್ಲ. ಏನೂ ಇಲ್ಲ. ಹೇಳ್ಕಂದ್ರ ಬಂದೆ. ಹೌದೌದು. ಯವನಿ ಹೆಂಗ ಹಾಕೋ ನಿನ್ ಯವನಿ ಅಂತಂದ್ರೆ ಬಂದಿಲ್ಲ. ಕರ್ಸ್ನೇವತ್ತ ನೇನ ಹೇಳಿ ನನಗೆ ಪ್ರಮಾಣ ಪುರಂದ್ರ ಸಿಕ್ಕೈತಿ ಸಿಕ್ಕೈತಿ. ಇವತ್ತ ನೇನ ಲಿಂಗ ತೋಂದು ಭೂಮಿ ಅಲೋಕವಾಗ ನಮ್ಮ ಪಾರ್ವತಿ ಇಟ್ಕೊಂಡ ಯವನಿ ಆಗೈತಿ. ಇದು ಯವನಿ ಅನ್ನೋ ರೂಪ ಧರಿಸಬೇಕಾದ ಸ್ತ್ರೀಯರಿಗೆ ಮಾತ್ರ ಐತಿ ಇದು ಶಿವಪುರಾಣ. ಯವನಿ ಆಗಬೇಕಾರ ಇವತ್ತು ಲಿಂಗವನ್ನು ಕಳ್ಸ್ಕೊಂಡಾಗ ಅದಕ್ಕಾಗಿ ಇವತ್ತ ಯವನಿ ಆಗೈತಿ. ಯವನಿ ಆಗೈತಿ. ನಿಮ್ಮ ಅಪ್ಪ ಅವ್ರಿ ಲಿಂಗ ಐತೋ ಇಲ್ಲೋ ಯಾವ ಲಿಂಗ ಯಾವ ಐತಿ? ಹೌದೌದು. ಆ ಲಿಂಗ ಯಾರು ಯಾರೋಕ್ಯ ಏನು ಮಾರ್ಕಂಡ್ಯ ಪುರಾಣ ಹಾಗೆ ಅಲ್ಲಿ ಮಾರ್ಕಂಡ್ಯ ಪುರಾಣ ಏನತಿ ಗೊತ್ತೈತಿ ಮಾಸ್ತರ ಏನೈತಿ? ಕೆಲವ್ರ ಮಾತಾಡ್ತದೆ ಈಗ ಸೋಮ್ ಕಪ್ಪಿಕೊಳ್ಳಿ ನೋಡಿಲ್ಲಿ. ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಭೂಮಿ ಇಲ್ಲ, ಆಕಾಶ ಇಲ್ಲ, ಬುದ್ಧಿ ನಿಲ್ಕಿಲ್ಲ, ಜಿವಿಕೇಳಿಲ್ಲ, ಕಣ್ಣಿ ಕಂಡಿಲ್ಲ, ಆಕಾಶದಿಂದ ಏನಾಯ್ತಪ್ಪ ಅಂತ ಕೇಳಿದ್ರೆ ಅಲ್ಲಿ ಪರಮಾತ್ಮನ ಯಾರ ಬೆನ್ನ ರೂಪ ಬೆನ್ನಂದ್ರೆ ಏನ ಬೆನ್ನ ಎದಕತ್ತಾರ? ಹೌದೌದು. ಏನಂತ ಎದಕತ್ತಾರೋ ಎದಕತ್ತಾರ ಪರಿವಾದ ವಸ್ತು ಅದು. ಹೌದೌದು. ಹಂಗ ಬೆನ್ನ ರೂಪ ಯಾರು ತಯಾರು ಮಾಡಿ ಇಟ್ಟಾರು? ಪ್ರತತ್ವ ಪ್ರಕೃತಿ ತತ್ವ. ಹೌದಾ? ಸೋಲೋಕೇನು? ಹೌದೌದು. ಪ್ರಕೃತಿ ತತ್ವ ಪ್ರತತ್ವ. ಹೌದೌದು. ಆ ಪ್ರಕೃತಿ ತತ್ವದಿಂದ ನಿಮ್ಮ ಪ್ರೇಮದೇವರು ಹುಟ್ಟ್ಯಾನ ಹುಟ್ಟ್ಯಾನ ಯವನಿಯಿಂದ ಹುಟ್ಟ್ಯಾನ. ಹೌದೌದು. ಅದರ ಮುಂದೆ ಅದೇ ಪ್ರಕೃತಿ ಅಂದ್ರೆ ಬಲ್ಲವರು ಕಳ್ತಾರ ನಿಜವಾದ ಏನಂದ್ರೆ ಪ್ರಕೃತಿ. ಪ್ರಕೃತಿ ಪ್ರ ಅಂದ್ರೆ ಪ್ರಥಮ, ಕೃತಿ ಅಂದ್ರೆ ಸೃಷ್ಟಿ, ಪ್ರಥಮ ಸೃಷ್ಟಿ ಮಾಡಿದವ ಪ್ರಕೃತಿ. ಪ್ರಕೃತಿ. ಹೌದೌದು. ನಿನಗೇನ್ ಬೇಕಾಗಿತ್ತು? ನಿನಗೇನ್ ಬೇಕಾಗಿತ್ತು? ಹೌದೌದು. ನಿನಗೇನು ಬೇಕಾಯ್ತು? ಏನೋ ನಿಮ್ಮ ಅಪ್ಪ ತಾಗ ಹಿಂಗ ಐತೋ ಇಲ್ಲೋ. ಹೌದು. ಅದಕ್ಕಾಗಿ ಏನ ಬಹಳ ಮಾಹಿತಿ ವಿಷಯ ಬಹಳ ನಾನೇ ಈಗ ಚಾಲು ಆತ ಏನು ಏನ್ ಬೇರೆ ಐತಿ ಅವರ. ಹೌದೌದು. ಅದಕ್ಕಾಗಿ ಸುಂದರವಾದ ಏನ ಇದ್ರಿ ಅಂದ್ರೆ. ಹೌದೌದು. ಕೆಲ ಒಂದ್ರಿ ಚಾನ್ಸ್ ಕೊಡೋನು ಚಾನ್ಸ್ ನಮ್ ಸ್ವಾಮಿ ಹೇಳಿದವ್ರಿ. ಹೌದು. ಕಮಿಟಿ ಅವ್ರ ಯಾವಾಗ ಬೇಕಾದ್ರೆ ಕೊಡ್ಬೋದು.